ಗೃಹಲಕ್ಷ್ಮಿ ಯೋಜನೆ ಹಣ ಡಬಲ್ ಹಣ ಸಿಗ್ತಿದೆ ನಿಮಗೆ ನಾನು ಖುದ್ದಾಗಿ ರಾಜ್ಯ ಸರ್ಕಾರದವರೇ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಆಗಿರುತ್ತೆ ಹಾಗಾದರೆ ನಿಮಗೂ ಕೂಡ ಡಬಲ್ ಹಣ ಸಿಗುತ್ತಾ ಗೃಹಲಕ್ಷ್ಮಿ ಯೋಜನೆ ಹಣ ಇದು ಯಾವ ರೀತಿ ಸಿಗುತ್ತೆ ಎಲ್ಲನೂ ಕೂಡ ಪಿನ್ ಟು ಪಿನ್ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ಹೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ವಿಷಯ ಗೊತ್ತಾಗಬೇಕಂದ್ರೆ ವೀಡಿಯೋನ ಮಧ್ಯ ಓಡಿಸ್ತಾನೆ ಆಗಿ ನೋವುಬಿಡಿ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇರೋದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಇದೀರಾ ಈ ಒಂದು ಹಣ ಡಬಲ್ ಅಂದಿದ ತಕ್ಷಣ ನೀವು ಸಾಕಷ್ಟು ಜನ ಖುಷಿ ಪಟ್ಟಿರ್ತೀರ ನಾಲ್ಕು ಸಾವಿರ ಸಿಗುತ್ತಲ್ಲ ಅಂತ ಮತ್ತೆ ಕೆಲವರು ಅನುಮಾನ ಪಡ್ತಾಯಿರ್ತಾರೆ ನಿಜವಾಗ್ಲೂ ಕೊಡ್ತಾರಾ ನಾಲ್ಕು ಸಾವಿರನ ಎರಡು ಸಾವಿರ ಕೊಡೋಕ್ಕೆ ಒದ್ದಾಡ್ತಾ ಇದ್ದಾರೆ ನಮ್ಗೆ ಕರೆಕ್ಟಾಗಿ ಎರಡು ಸಾವಿರನೇ ಬರ್ತಾಯಿಲ್ಲ ನಾಲ್ಕು ಸಾವಿರ ನಿಜವಾಗ್ಲೂ ಬರುತ್ತೆ ಅಂತಲೂ ಕೂಡ ಡೌಟ್ ಇರುತ್ತೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಕೊಡ್ತೀನಿ ಇದು ಯಾವ ರೀತಿ ಹಣ ಬರ್ತಿದೆ ಅನ್ನೋದನ್ನ ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ನಿಮ್ಗೆ ಏನಾದರೂ ಇನ್ಸ್ಟೆಂಟಾಗಿ ಲೋನ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಅಲ್ಲಿ ಒಂದು ಆ್ಯಪ್ ಲಿಂಕ್ನ ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ಸಿಗುತ್ತೆ ಯಾರಿಗ ಔಷಧತೆ ಇರುತ್ತೆ ಒಂದು ಟೈಮಲ್ಲಿ ನೀವು ಯೂಸ್ ಮಾಡ್ಕೋಬೋದಾಗಿರುತ್ತೆ ಈ ಒಂದು ಆ್ಯಪ್ನ ಇವಾಗ ನಾವು ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆ ಅಣೆದ್ರ ಬಗ್ಗೆ ಬರೋದಾದರೆ ಇಲ್ಲಿ ನೀವು ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಅಡ್ದು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ಪಡ್ಕೋತಾ ಇದೀರ ಇವಾಗ ಆ ಒಂದು ಹಣ ಡಬಲ್ ಅಂದಿದ ತಕ್ಷಣ ನಿಮಗೂ ಕೂಡ ಕಾಮನ್ ಆಗಿ ಪ್ರತಿ ತಿಂಗಳು ಕೂಡ ನಾಲ್ಕು ನಾಲ್ಕು ಸಾವಿರ ನಿಜವಾಗ್ಲೂ ಸರ್ಕಾರದ ಕೈಲಿ ಕೊಡೋಕ್ಕಾಗುತ್ತಾ ಕೊಟ್ಟರೆ ನಮ್ಮ ಜಿ ಡಿ ಪಿ ಏನು ಕತೆ ಕರ್ನಾಟಕದ್ದು ಏನು ಚೆನ್ನಾಗಿರುತ್ತೆ ಅಂತಲೂ ಕೂಡ ಈ ರೀತಿ ಸಾಕಷ್ಟು ಯೋಚನೆಗಳು ಚಿಂತನೆಗಳು ನಿಮ್ಗೆ ಬರ್ತಾನೆ ಇರುತ್ತೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ ಇದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಲಾಂಚ್ ಮಾಡಿದ್ರಲ್ಲ ಆವಾಗಲೇ ಈ ಒಂದು ಯೋಚನೆ ಮಾಡಿದರು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅದರಲ್ಲಿ ಏನು ಎರಡೆರಡು ಸಾವಿರ ರೂಪಾಯಿನ ಕೊಡ್ತಾರಲ್ಲ ಅದರಲ್ಲಿ ನಿಮಗೆ ಹಣನ ಡಬಲ್ ಆಗಬೇಕು ಆ ರೀತಿ ಒಂದು ಯೋಜನೆ ತರೋಕ್ಕೆ ಅದರಲ್ಲಿ ಈ ಒಂದು ಯೋಜನೆನ ಒಂದು ಜಾರಿ ಮಾಡ್ತಾರಂತೆ ಇದ್ರೂ ಯೋಜನೆ ಬಂದ್ಬಿಟ್ಟು ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾರು ಎರಡು ಸಾವಿರ ರೂಪಾಯಿ ಪಡ್ಕೋತಾ ಇರ್ತಾರೆ ಅವ್ರಿಗೆ ಹಣನ ಒಂದು ಡಬಲ್ ಆಗುವಂಥ ಒಂದು ಸ್ಕೀಮ್ನ ತರ್ತಾರೆ ಈ ಒಂದು ಸ್ಕೀಮ್ ಯಾವ ಥರ ಇರುತ್ತೆ ಅಂದರೆ ಒಂದು ಚಿಟ್ ಫಂಡ್ ಥರ ಅಂದರೆ ನೀವು ಪ್ರತಿ ತಿಂಗಳು ಕೂಡ ಏನಾದರೂ ಒಂದು ಚೀಟಿ ಆಗ್ತಾಯಿರ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ನಡೆಯುತ್ತೆ ಸಿಸ್ಟಮ್ ಅನ್ನ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯದ ಹಣ ಏನು ಬರ್ತಾ ಇರುತ್ತಲ್ಲ ಅದನ್ನ ಎರಡೆರಡು ಸಾವಿರ ರೂಪಾಯಿನ ಹೋಗೋದು ಒಂದು ಇಷ್ಟು ತಿಂಗಳಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಅಥವಾ ಅದನ್ನ ಡಬಲ್ ಮಾಡಿ ಕೊಡ್ತೀವಿ ಅನ್ನೋದನ್ನ ಸರ್ಕಾರದವ್ರು ಹೇಳ್ತಾಯಿದಾರೆ ಇದು ಬಂದುಬಿಟ್ಟು ನಿಮಗೆ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ ಜನವರಿಗೆ ಇಂಪ್ಲಿಮೆಂಟ್ ಆಗೋಲ್ಲ ಮತ್ತು ಫೆಬ್ರವರಿಗೂ ಕೂಡ ಬರಲ್ಲ ಇದನ್ನ ಮೇ ಅಥವಾ ಏಪ್ರಿಲ್ ಮಂತಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದವರು ಒಂದು ಅಫಿಷಿಯಲಾಗಿ ತಿಳಿಸಿದ್ರು ಇದರಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿದ್ರೆ ಅಲ್ಲಿ ಡಬಲ್ ಮಾಡಿ ನಿಮ್ಗೆನೆ ಇಂಟ್ರೆಸ್ಟ್ ಸೇರ್ಸ್ ಬರುತ್ತೆ ಅನ್ನೋದು ಸರ್ಕಾರದ ಒಂದು ಯೋಚನೆ ಆಗಿದೆ ಮತ್ತೆ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿ ಏನಾದರೂ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಎಲ್ಲರಿಗೂ ಕೂಡ ಶೇರ್ ಮಾಡಿ